ಅವರು ಇದನ್ನ ಆದಷ್ಟು ಬೇಗ ಬಂದ್ ಮಾಡಿಸ್ಬಿಟ್ಟು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವ್ರಿಗೆ ಗ್ಯಾಸ್ ಕಟ್ಟಿದ ದುಡ್ಡು ಏನು ಆಗ್ತಿದೆ ಮತ್ತೆ ಇದನ್ನೇ ಕ್ಲೀನ್ ಮಾಡಿಸ್ತಿಲ್ಲ ಮತ್ತೆ. ಸಾರ್ವಜನಿಕ ಶೌಚಾಲಯದ ಮಲಮೂತ್ರ ತ್ಯಾಜ್ಯ ತೆರೆದ ಚರಂಡಿಗೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ನಗರದ ಹೃದಯ ಭಾಗವಾದ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಸಾರ್ವಜನಿಕ ಶೌಚಾಲಯದ ಮಲಮೂತ್ರ ವಿಸರ್ಜನೆಯ ತ್ಯಾಜ್ಯವನ್ನು ತೆರೆದ ಚರಂಡಿಗೆ ಬಿಡುವ ಈ ಅವ್ಯವಸ್ಥೆಗೆ ಸ್ಥಳೀಯರು ನಗರಸಭೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇದುವರೆಗೂ ನಗರಸಭೆ ಯಾರು ಗಮನ ತಗೊಂಡಿಲ್ಲ. ಇದು ಈಗ ಇಬ್ರು ಚಂದ್ರಪ್ಪ ಕಮಿಷನರ್ ಅವ್ರ ಗಮನಕ್ಕೂ ತಂದಿದ್ದಾರೆ ಇಲ್ಲಿ, ಆದ್ರೆ ಅವ್ರನ್ನು ವರ್ಕ್ ಮಾಡಿಲ್ಲ ಇಲ್ಲಿ. ಈಗ ಸಿದ್ದಾಳ ಅಂತ ಬಂದಿದ್ದಾರೆ ಸಿದ್ದಿನ ಕೋಡ ಅಂತೇಳಿ, ಆ ಕಮಿಷನರ್ ಗಮನ ತಗೊಂತಿಲ್ಲ. ಇದು ಒಂದು ಮನೆ ಪಿಟ್ಟ ಅಂದ್ಮೇಲೆ ಪಕ್ಕದ ಮನೆ ಬಿಡಕ್ಕಾಗುತ್ತೆ? ನಾವು ಬಿಡಕ್ಕಾಗತ್ತಾನೆ? ಇದು ಪಬ್ಲಿಕ್ ಶೌಚಾಲಯ, ಟೆಂಡರ್ ನಗರಸಭೆ ಟೆಂಡರ್ ಕೊಟ್ಟಿದ್ದಾರೆ, ಟೆಂಡರ್ ಬಂದು ಪಿಟ್ಟಿರೋದ ಮುಂದೆ ಪಿಟ್ ಫಿಲ್ ಆದ್ಮೇಲೆ ನಗರಸಭೆಗೆ ಫೋನ್ ಮಾಡಿ ಅವ್ರದ್ದು ಗಾಡಿ ತರಿಸ್ಕೊಂಡು ಪಿಟ್ ಕ್ಲೀನ್ ಮಾಡ್ಕೋಬೇಕು. ಅವರು ಚರಂಡಿ ಬಿಡಕ್ಕೆ ಯಾರು ಇದು ಕೊಟ್ಟಿರೋದು, ಅನುಮತಿ ಕೊಟ್ಟಿರೋದು? ನಗರಸಭೆಯಲ್ಲಿ ಏನೋ ಕಾನೂನು ಇದೆಯಾ, ಸಂವಿಧಾನ ಕಾನೂನು ಇದೆಯಾ, ಸರ್ಕಾರ ಏನೋ ರೂಲ್ಸ್ ಮಾಡಿದ್ಯಾ? ತಗೊಂಡು ಚರಂಡಿ ಬಿಡಿ ಅಂತ ಅಲ್ಲಿ ಬಿಡಂಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಡಿ ಬಿಡ್ರಿ ಪೈಪ್ ಹಾಕಿ ಸರ್, ಬಸ್ ಸ್ಟ್ಯಾಂಡ್ ಇದೆಯಲ್ಲ ಮುಂದೆನೆ ಇಲ್ಲಿಂದ ಬಸ್. ಸರ್ ಇದೇ ಸಮಸ್ಯೆಯಿಂದ ಈ ಕಡೆ ಹೋಗೋದು ಚರಂಡಿ, ದೊಡ್ಡ ಚರಂಡಿ ಸರ್, ಅಲ್ಲಿ ಕಂಪ್ಲೇಂಟ್ ಆಗೈತೆ ಕೋರ್ಟ್ನಾಗೈತೆ. ಇದನ್ನ ಬಂದ್ ಮಾಡಿಬಿಟ್ಟು ಈ ಚರಂಡಿಗೆ ಬಿಟ್ಟಿದ್ದಾರೆ, ಇಲ್ಲಿ ಪೈಪ್ ಮಾಡಿ ಇಲ್ಲಿಂದ ಚರಂಡಿಗೆ ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಮೆಲ್ ಸರ್, ಅದು ಹೇಳಂಗಿಲ್ಲ. ಇಲ್ಲಿಗೆ ಕಾಣುತ್ತಲ್ಲ, ಇಲ್ಲೇನೆ ನಾವು ಹೇಳೋದೇನು ನಿಮಗೆ ಕಾಣುತ್ತಲ್ಲ. ಅಲ್ಲಿ ಈ ಸ್ಥಳದಲ್ಲಿ ಮಲಮೂತ್ರ ವಿಸರ್ಜನೆಯ ವಾಸನೆಯಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಾರ್ವಜನಿಕ ಶೌಚಾಲಯದ ಮಲಮೂತ್ರ ವಿಸರ್ಜನೆಯ ತ್ಯಾಜ್ಯವನ್ನು ಸಾರ್ವಜನಿಕರ ಶೌಚಾಲಯ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಈ ತೆರೆದ ಚರಂಡಿಗೆ ಬಿಡುವುದರಿಂದ ಮುಂದಕ್ಕೆ ಹೋಗದೆ ನಿಂತ ಸ್ಥಳದಲ್ಲೇ ನಿಂತು ವಿಪರೀತ ವಾಸನೆಯಿಂದ ಕೂಡಿದೆ. ನಗರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಸ್ಥಳೀಯರು ಮನವಿ ಮಾಡಿಕೊಂಡರೂ ಕ್ಯಾರೆ ಎನ್ನದೆ ಮೌನ ವಹಿಸಿದ್ದಾರೆ ಎಂದು ನಗರಸಭೆ ಸದಸ್ಯರಾದ ಪ್ರಶಾಂತ್ ಕುಮಾರ್ ಆರೋಪಿಸಿದ್ದಾರೆ. ಇನ್ನು ಈ ಅವ್ಯವಸ್ಥೆಗೆ ಪೌರಾಯುಕ್ತರು, ಆರೋಗ್ಯ ನಿರೀಕ್ಷಕ ಸಿಬ್ಬಂದಿ ವರ್ಗದವರು ಗುತ್ತಿಗೆದಾರನಿಂದ ಹಣ ಪಡೆದು ಇದಕ್ಕೆ ಸಹಕರಿಸಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಈಗ ಬಂದಿರೋ ಕಮಿಷನರ್ ಬಂದ್ ನೋಡ್ಬೇಕು, ಗಮನ ತಗೋಬೇಕು, ವಾರ್ಡ್ ವಾರ್ಡ್ ಬೀದಿ ಬಿದ್ದು ತಿರುಗಬೇಕು, ನೋಡ್ಬೇಕು ಯಾಕೆ ಹಿಂಗ್ ಬಿಟ್ಟಿದ್ರು. ಈಗ ಈಗ ಎಲ್ಲರೂ ಟ್ಯಾಕ್ಸ್ ಕಟ್ತಿದಾರೆ ಇಲ್ಲಿ, ಯಾರು ಸುಮ್ಮನೆ ಇಲ್ಲ. ಇಲ್ಲಿ ನಗರಸಭೆ ಟ್ಯಾಕ್ಸ್ ಕಟ್ಟಿದಾರೆ ತಾನೆ, ಅವ್ರಿಗೆ ಮತ್ತೆ ಟ್ಯಾಕ್ಸ್ ಕಟ್ಟಿದ ದುಡ್ಡು ಏನು ಆಗ್ತಿದೆ ಮತ್ತೆ ಇದನ್ನೇ ಕ್ಲೀನ್ ಮಾಡಿಸ್ತಿಲ್ಲ ಮತ್ತೆ ಆ ದುಡ್ಡು ಏನು ಮಾಡ್ತಿದ್ರು ನಗರಸಭೆಯಲ್ಲಿ? ಟ್ಯಾಕ್ಸ್ ಕಟ್ಟಿದ ದುಡ್ಡು ಪಬ್ಲಿಕ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಅದು ಕಮರ್ಷಿಯಲ್ಲು, ವರ್ಷಕ್ಕೆ 70,000 ಬರುತ್ತೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ದು, ವರ್ಷಕ್ಕೆ 70,000 ಅಂತ ದುಡ್ಡು ಎಲ್ಲ ಹೋಗ್ತಿದೆ ಮತ್ತೆ ಇದಕ್ಕೆ ಇದನ್ನ ಯಾಕೆ ಗಮನ ಹರಿಸ್ತಿಲ್ಲ ಮತ್ತೆ ಅವ್ರು ಕಮಿಷನರ್ಗಳು? ಹಾಂ, ಎಲ್ ಸಿ ಸಿ ಬಿಡ್ರೆ ಯಾಕೆ ಗಮನ ತೊಗೊಂಡಿಲ್ಲ ಮತ್ತೆ ಇದನ್ನ? ಇದು ನಗರಸಭೆ ಲೀಸಿಂದನೇ ಆಗಿರೋದು. ಇದು ಹೇಳ್ಬೇಕಂದ್ರೆ ನಾನು ಎಲ್ಲ ಹೊಣೆ ನಗರಸಭೆ ಮೇಲೆ ಹಾಕ್ತೀನಿ. ನಗರಸಭೆ ನಿರ್ಲಕ್ಷ್ಯ ಅಂತ ಹೇಳ್ತಿದ್ರೆ ನಿರ್ಲಕ್ಷ್ಯ ಅಂತ ಹೇಳ್ತೀನಿ, ನಗರಸಭೆ ನಿರ್ಲಕ್ಷ್ಯದಿಂದ ಹಾಕಿರೋದು. ರೀ ಹೃದಯ ಭಾಗದಿದೆ ಪ್ರೌಢ ಬಸ್ ಸ್ಟ್ಯಾಂಡು, ಹೃದಯ ಭಾಗ ಹೃದಯ ಭಾಗದಲ್ಲಿ ಇಷ್ಟು ಚರಂಡಿ ಹಿಂಗೆ ಚರಂಡಿ ಬಿಡ್ತಿದಾರೆ ಅಂದ್ರೆ ಹೇಳಿ, ನಾವೇ ಫ್ರೀ ಕೊಟ್ಟಿದ್ದೀವ, ಟೆಂಡರ್ ಕೊಟ್ಟಿದ್ವಿ. ಒಂದು ಪಾಸ್ ಮಾಡಿದ್ರೆ ದುಡ್ಡು ತಗೊಂತಾರೆ, ಟೂ ಹೋದ್ರೆ ದುಡ್ಡು ತಗೊಂತಾರೆ, ಮತ್ತೆ ದುಡ್ಡು ತಗೊಳೋರು ಮತ್ತೆ ಅದು ಲಾರಿ ತರಿಸ್ಬಿಟ್ಟು ಅನ್ಲೋಡ್ ಮಾಡಿಸ್ಕೋಬೇಕು. ಇವರು ಅದೇನ್ರಿ ಬಿಡ್ತಾರೆ ಚರಂಡಿಗೆ? ಯಾರಿಗೆ ಕೊಟ್ಟಿರೋದು ಪರ್ಮಿಷನ್? ಅವ್ರಿಗೆ ಡಿ ಸಿ ಕೊಟ್ಟಿದ್ದಾರಾ? ಡಿ ಸಿ ನಾನು ಅನುಮತಿ ಕೊಟ್ಟಿದ್ದಾರಾ? ಬಿಡ್ರಿ ಚರಂಡಿ ನಾವು ಇದೀವಿ ಅಂತ. ಇದಕ್ಕೆ ಹೊಣೆಗಾರ ಯಾರು? ಅಧಿಕಾರಿಗಳು ಹೊಣೆಗಾರರು, ಇದಕ್ಕೆ ಅಧಿಕಾರಿಗಳು ಹೊಣೆಗಾರರು. ಇದಕ್ಕೆ ನ್ಯಾಯ ದಯವಿಟ್ಟು ಕೊಡಿಸ್ಕೊಡ್ಬೋದು ಸರ್ ನೀವು. ಇದು ನಗರಸಭೆ ಹೊಣೆಗಾರಿಕೆ, ಇದಕ್ಕೆ ಇದು ನಾಲ್ಕನೇ ಬರಿ ಆಗ್ತಿರೋದು. ಮೀಡಿಯಾಗ ಓದಿ, ಪೇಪರ್ ಎಲ್ಲ ಓದಿ. ಇನ್ನು ಪಕ್ಕದಲ್ಲಿ ಗ್ರಾಮೀಣ ಪ್ರದೇಶದಿಂದ ಆಸ್ಪತ್ರೆಗೆ ಹೋಗಿ ಬರುವ ರೋಗಿಗಳು ಒಂದೆಡೆಯಾದರೆ ಪಕ್ಕದಲ್ಲಿ ಶಾಲಾ ಕಾಲೇಜಿಗೆ ಬಸ್ ನಿಲ್ದಾಣಕ್ಕೆ ಹೋಗುವ ಮಾರ್ಗ ಇದಾಗಿದೆ. ದಿನನಿತ್ಯ ದುರ್ವಾಸನೆಯಿಂದ ಕಂಡರೂ ಕಾಣದಂತಿರುವ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಇಂತಹ ನಗರಸಭೆ ವ್ಯವಸ್ಥೆಗೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಸಾರ್ವಜನಿಕರ ಮುಕ್ತ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವರ, ಪರಿಸರದ ಶುಚಿತ್ವ ಕಾಪಾಡುವರ ಕಾದು ನೋಡಬೇಕಿದೆ. ನಮ್ಮ ಸಮಸ್ಯೆ ಸರ್, ನಾಲ್ಕೈದು ಸರಿ ನಾವು ಹೇಳಿದ್ವಿ, ಅರ್ಜಿ ಕೊಡ್ರಿ, ಯಾತ ಹೇಳಿದ್ರೆ ನಾವು ಏನ್ ಮಾಡೋಣ ಹೇಳ್ರಿ ಸರ್. ಮುನ್ಸಿಪಾಲ್ಟಿಗೆಲ್ಲ ಹೇಳಿದ್ವಿ ಸರ್, ಬಂದವ್ರಿಗೆಲ್ಲ ಹೇಳಿದ್ವಿ, ನೋಡಪ್ಪ ಹಿಂಗೆ ಚರಂಡಿಗೆ ಬಿಟ್ಟಿದ್ದಾರೆ, ಸಮಸ್ಯೆ ಹಿಂಗಿದೆ ಅಂದ್ರೆ ಏ ನೀವು ಅರ್ಜಿ ಕೊಡ್ರಿ. ಯಾತ ಹೇಳ್ತಾರೆ ಸರ್ ಅವರು? ಸ್ಮೆಲ್ ಕುಡಿಯೋದು ನಾವಲ್ಲಿ.
ಆರೋಗ್ಯ ಕೆಟ್ಟ ಹೋಗಿದೆ. ಸಿಕ್ಕಾಪಟ್ಟೆ ಸ್ಮೆಲ್ ಸರ್. ಸಮಸ್ಯೆ ಇದು ಎಷ್ಟು ದಿನದಿಂದ ಈ ಸಮಸ್ಯೆ ಐತೆ? ಇದು ಒಂದು 2-3 ತಿಂಗಳಿಂದ ಐದು ಸಮಸ್ಯೆ ಇದು. 3-4 ತಿಂಗಳು ಹತ್ತತ್ರ ಸರ್.